ಈ ಭಾಗದಿಂದ ಇಲ್ಲಿ ಬಂದಿರಾ? ಬಾ ಬಾ ಬಾ, ಆಯ್ತು ಆಯ್ತು ಆಯ್ತು. ಸ್ವಾಗತಕ್ಕೆ ಆಕಳುಗಳು ಕಾಯ್ತಾ ಇದ್ದಾವೆ. ಹಲೋ, ಏಯ್ ಸರ್ಯೋ, ಹುಳಿ ಚೇತೆ ಇರ್ತವೆ, ಹುಷಾರಾಗಿರಿ, ಎಲ್ಲಿ ಬೇಕಾದ್ರೆ ಹೋಗಬೇಡಿ. ಗೊತ್ತೇನಾ, ನಮಸ್ಕಾರ ಸಚಿನ್ ಅವ್ರದ್ದು ಫೋನ್ ಹತ್ತು ನೆಟ್ವರ್ಕ್ ಇಲ್ಲಿಲ್ಲ. ಇಲ್ಲಿ ಸಚಿನ್ ಅವ್ರು ಧಾರವಾಡ ನೋಡ್ತಾರೆ, ಮತ್ತೆ ಅವ್ರು ಬರ್ರಿ ಅಂತಂದ್ರಪ್ಪ. ಏನು ಬರ್ರಿ ಸರ್ ಅಂತಂದ್ರೆ ಧಾರವಾಡ ತಲೆ ಬೆಟ್ಟಾಗ್ಬಿಡ್ತಿದ್ವಿ ನಾವು. ಹ್ಞೂ, ನಾವು ಧಾರವಾಡದವ್ರಿ. ಮನೆ ಆಫೀಸ್ ಇದೆ ಸರ್. ಎಲ್ಲಿ? ಧಾರವಾಡದಲ್ಲಿ. ಅದೇ ಅಮೃತೇ ಸರ್ ಮನೆಯಲ್ಲಿ. ಇನ್ನೇನು ಸರ್? ಹಾಂ.
ಮೂರು ವರ್ಷ ಆಯ್ತು. ಹೆಂಗ ಇದಕ್ಕೆ ನೀವು ಇದ್ರ ಜೊತೆ ನೀವು ಹೆಂಗ ಫ್ರೆಂಡ್ಶಿಪ್ ಹೆಂಗ್ ಮಾಡ್ಕೊಡಿರುತ್ತೆ? ಮಾಮೂಲಾಗಿ ಸರ್, ಈಗ ನಾವು ಫ್ರೆಂಡ್ಸ್ ಕೊಡಿರ್ತೀವಿ ಹೆಂಗ ಹೊಂದಾಣಿಕೆ. ಈಗ ನಾವು ಸ್ಕೂಲಲ್ಲಿ ಪಾಠಕ್ಕೆಲ್ಲ ಹೋದಾಗ ಅಲ್ಲ ಮೊದಲು ಹೆದರ್ತಿದ್ದಿಲ್ಲ, ಹೆದರಿಕೆ ಸ್ಟಾರ್ಟಿಂಗ್ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಸರ್. ಪ್ರತಿಯೊಬ್ಬರಿಗೂ ಭಯ ಆಗೇ ಆಗತ್ತೆ. ಆಮೇಲೆ ನಿಮ್ಗೆ ಹೆಂಗೆ ಟ್ರೈನಿಂಗ್ ಗೊತ್ತಾಯ್ತು ಸರ್? ನಮ್ಮದು ಪ್ರಾಪರ್ ಶಿವಮೊಗ್ಗ ಸಕ್ರೆಬೆಲು, ಅಲ್ಲಿ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ. ಓಕೆ. ನಮ್ಮಲ್ಲಿ ತುಂಬ ಜನ ಎಲ್ಲ, ನಾವು ಚಿಕ್ಕ ವಯಸ್ಸಿಂದ ಸ್ಕೂಲಿಗೆ ಹೋಗ್ತಾಯಿದ್ದು ಕಮ್ಮಿ. ಹಾಂ. ಸ್ಕೂಲಿಗೆ ಹೋಗ್ತಿದ್ದು ಕಮ್ಮಿ ಏನಾಯಿತು, ಬರೀ ಆನೆಗಳ ಜೊತೆ. ನಮಗೊಂಥರ ಆಸೆ, ಆನೆ ಕೆಲಸ ಮಾಡಬೇಕು ಮಾಡಬೇಕು ಅಂತ, ಬರೀ ಆನೆ ಹಿಂದೆಯೇ ತಿರುಗ್ತಾ ಇದ್ವಿ. ಅದರಿಂದಾಗಿ ಆಮೇಲೆ ಏನು ಮಾಡಿದ್ವಿ, ಆನೆಗಳು ಜೊತೆ ಕಾಡಿಗೆ ಹೋಗೋದು, ಆನೆ ತೊಳೆಯೋದು, ಅದನ್ನೇ ಮಾಡ್ತಾ ಇದ್ವಿ. ನಿಮ್ಮ ಯಾರು ಅಜ್ಜ ಮುತ್ತಜ್ಜ? ಇಲ್ಲ ಸರ್, ನಮ್ಮ ಫ್ಯಾಮಿಲಿಯಿಂದ ನಾನು ಒಬ್ಬನೇ ಇರೋದು. ನೀವು ಒಬ್ಬನೇ? ಈಗ ನಮ್ಮ ಭಾವ ಅವರೆಲ್ಲ ಇದ್ದಾರೆ, ನಮ್ಮ ಭಾವ ನಮ್ಮ ಮಾಮ ಎಲ್ಲ ಮರ್ತಾರೆ ಇವಾಗ. ಈಗ ಮಾತು ಹೆಂಗೆ ನಿಮಗೆ ಇದನ್ನು ಈ ಭಾಷೆ ಮಾತಾಡಿದ್ರೆ ಇದಕ್ಕೆ ಅರ್ಥ ಆಗುತ್ತೆ ಅನ್ನೋದು ಹೆಂಗೆ? ಅದು ಮೊದಲಿಂದ ನಡ್ಕೊಂಡು ಬಂದಿದ್ದಲ್ಲ ಸರ್. ಯಾವ ಭಾಷೆ ಮಾತಾಡ್ತಿರೋದು? ಹಿಂದಿ ಬಂಗಾಲಿ. ಹಿಂದಿ ಬಂಗಾಲಿ ಎರಡು ಮಿಕ್ಸ್ ಇರುತ್ತೆ. ಒಂದೇನಾದರೂ ಹೇಳಿ ನೋಡೋಣ ಅದಕ್ಕೆ, ನಿಮ್ಮ ಮಾತಕ್ಕೆ ಹೆಂಗೆ ಕೇಳ್ತದೆ ನೋಡ್ಬೇಕು. ಅಂದ್ರೆ ಏನು ಅದಕ್ಕೆ ಏನಂತ ಹೇಳಿದ್ರಿ? ಸಲಾಮ್ ಅಂತ. ಕೈ ಎತ್ಕೊಂಡಿತ್ತಲ್ಲ, ಕೈ ಇಳಿಸು ಅಂದೆ. ಕೈ ಎತ್ತು ಅಂದಿದ್ದೆ. ಕೈ ಇದೆಲ್ಲ ಆಮೇಲೆ ಅದಕ್ಕೆ ಇದು ಎಷ್ಟು ದಿವಸ ಬೇಕಾಗ್ತದೆ ಇದು ಒಂದು ಟ್ರೈನಿಂಗ್ ಆಗ್ಬೇಕಂತಂದ್ರೆ? ಸರ್, ಕೆಲವು 9 ತಿಂಗಳು, ಕೆಲವು 1 ವರ್ಷ. ಒಂದೊಂದಾನೆ ಬೇಗ ಹೊಂದಾಣಿಕೆ ಬೇಗ ಸೇರ್ಕೊಂಡು ಬೇಗ ಇದಾಗ್ತದೆ, ಅಡ್ಜಸ್ಟ್ ಆಗ್ತವೆ. ಕೆಲವು ಲೇಟ್ ಆಗ್ತದೆ ಬೇಕೆ. ಹಾಂ, ಅಂದರೆ ಕಾಡಿಂದ ಹಿಡ್ಕೊಂಡ್ಬಂದಿರೋ ಆನೆಗಳನ್ನ ಬೋನಲ್ಲಿ ಇಟ್ಟು ಎಲ್ಲ ಟ್ರೈನ್ ಮಾಡೋಕ್ಕಾಗತ್ತೆ. ಆಮೇಲೆ ಇವಕ್ಕೆ ಏನು ಫುಡ್ ಇದು ಕೊಡ್ತೀರಿ ಇಲ್ಲಿ? ಸರ್, ಇಲ್ಲಿ ಇವಾಗ ನಾವು ರಾಗಿ ಮುದ್ದೆ ಕೊಡ್ತಾ ಇದೀವಿ. ರಾಗಿ ಮುದ್ದೆ ಅಂದರೆ ಪ್ರತಿಯೊಂದು ನಾನಾ ರೀತಿ ಕಾಳೆಲ್ಲ ನೆನೆಯಾಕಿಟ್ಟು ಅದನ್ನು ಬೇಯಿಸಿ ಆಮೇಲೆ ಮುದ್ದೆ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೊಡ್ತೀವಿ. ಎಷ್ಟು? ಒನ್ ಟೈಮ್? ಎರಡು ಟೈಮ್ ಕೊಡ್ತೀವಿ. ಎರಡು ಟೈಮ್ ಕೊಡ್ತೀವಿ, ಬೆಳಗ್ಗೆ ಒನ್ ಟೈಮ್, ಸಂಜೆ ರಾತ್ರಿ ಇಲ್ಲೇ ಇರ್ತಾವೋ ಏನು ಕಾಡಿ? ಇಲ್ಲ ಸರ್, ಈಗ ಈ ಸಂಜೆ 5 ರಿಂದ 6 ಗಂಟೆ ತನಕ ಮಾತ್ರ ಇರುತ್ತೆ ಇಲ್ಲಿ. ಓಹೋ. ಮತ್ತೆ ಮಾರ್ನಿಂಗ್ 8 ರಿಂದ 9 ಗಂಟೆ. ಅಚ್ಚಾ. ಆಮೇಲೆ ಮತ್ತೆ ಹುಡ್ಕೊಂಡು ಹೆಂಗೆ ಬರ್ತೀರೋ? ಎಲ್ಲ ಒಳಗಡೆ ಹೋಗ್ಬಿಟ್ಟಿರ್ತವೆ. ಹೋಗ್ತಾವೆ ಸರ್. ಈ ಕಾಲದಲ್ಲಿ ಚೈನ್ ಹಾಕಿದ್ವಿ ನೋಡಿ. ಹಾಂ, ಅದ್ರದ್ದು ಒಂದು ಆನೆ ಚೈನ್ ಇದೆ ನೋಡಿ ಕಾಲಲ್ಲಿ, ಆ ಚೈನು ಕಾಲಲ್ಲಿ ಹಂಗೆ ಇರುತ್ತೆ. ಅದನ್ನ ಕಾಡಲ್ಲಿ ಬಿಟ್ಟ ಜಾಗದಲ್ಲಿ ಅಲ್ಲಿಂದ ಎಳ್ಕೊಂಡು ಹೋಗಿರೋ ಟ್ರ್ಯಾಕ್ ಬಿದ್ದಿರುತ್ತೆ. ಆ ಟ್ರ್ಯಾಕಲ್ಲಿ ಹುಡುಕ್ತಾ ಹೋಗ್ತೀವಿ ನಾವು. ನಿಮಗೆ ಯಾವಾಗೂ ಹಿಂಗೆ ಅಟ್ಯಾಕ್ ಮಾಡೋದಾಗಲಿ, ಶಿಟ್ ಆಗೋದಾಗಲಿ ಯಾವ ಥರ ಏನಾಗಿಲ್ಲ? ಆ ಥರ ಏನಾಗಿಲ್ಲ ಸರ್, ಅಂದರೆ ಹೇಳಕ್ಕೆ ಬರಲ್ಲ. ನಸೀಬು ಆಗಿದೆ ನಿಮಗೆ? ಆಗಿದೆ. ಆ ಥರ ಏನಿಲ್ಲ ಸರ್. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದಿದ್ದೀವಿ ಸರ್? ಇಲ್ಲಿ ಬಂದು ನಾನು ಇಲ್ಲ ಒಟ್ಟೆ ಇದೆ ಅಣಿದು ಜೊತೆ ಇದ್ದು ಎಷ್ಟು ವರ್ಷ ಆಯ್ತು? ಮಾವುತನಾಗಿ ಎಷ್ಟು ದಿವಸ ಆಯ್ತು? ಇಲ್ಲಿಂದ ಇಲ್ಲಿನ ಚಾರ್ಜ್ ತೊಗೊಂಡು 3 ವರ್ಷ ಆಯಿತು. ಮೊದಲು ಸಕ್ರೆಬೆಲ್ಲಲ್ಲಿ ಹಂಗೆ ನಾರ್ಮಲ್ ಆಗಿ ಮಾಡ್ಕೊಂಡಿದ್ವಿ ಸರ್. ಹಾಂ ಹಾಂ. ಸೊ ನಿಮ್ಗೆ ಯಾವಾಗ ಹೆದರಿಕೆ ಅನ್ನೋದು ಏನಾಗಿಲ್ಲ? ಹೆದರಿಕೆ ಆ ಥರ ಎಲ್ಲ ಏನಾಗಿಲ್ಲ. ಅಟ್ಯಾಕ್ ಮಾಡೋದಾಗಲಿ ಯಾವಾಗ? ಇಲ್ಲ ಸರ್, ಆ ಥರ ಎಲ್ಲ ಏನಾಗಿಲ್ಲ ಸರ್. ಏನಕ್ಕಂದ್ರೆ ನಾವು ಆನೆಗೆ ಎಷ್ಟು ಹಚ್ಕೊಂಡಿರ್ತೀವಿ ಅದೇ ಥರ ಅವು ನಮ್ಗೆ ಹಚ್ಕೊಂಡಿರ್ತವೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ. ಅವಕ್ಕೂ ನಮಗೆ ನಾವು ಅದಕ್ಕೆ ಏನು ಪ್ರೀತಿ ತೋರಿಸ್ತಾ ಇರ್ತೀವಿ ಆ ಪ್ರೀತಿ ನಮಗೂ ಅವು ಅಷ್ಟೇ ತೋರಿಸ್ತಾ ಇರ್ತೀವಿ ಅಲ್ಲ. ಹಾಂ ಹಾಂ. ಈಗ ನೀವು ಸರಪಳಿ ಇಲ್ಲದೆ ನೀವು ಹಾಗೆ ತೊಗೊಂಡು ಹೋಗ್ಬೋದು ಅಂದ್ರೆ? ಹಾಂ ಸರ್, ತೊಗೊಂಡು ಹೋಗ್ಬೋದು. ವಾವ್. ಸರ್ಪಿಣಿ ಬೇಕಂತೇನೇ ಇಲ್ಲ, ಆದರೆ ಕಾಡಲ್ಲಿ ಬಿಡೋ ಟೈಮಿಗೆ ನಮ್ಗೆ ಸರ್ಪಿಳಿ ಬೇಕೇ ಬೇಕು. ಬೇಕೇ ಬೇಕು. ಯಾಕೆಂದ್ರೆ ನಮ್ಗೆ ಹುಡುಕಕ್ಕೆ ಟ್ರ್ಯಾಕ್ ಅದೇ ಅಲ್ಲ. ಹೌದು ಹೌದು ಹೌದು. ನಾರ್ಮಲಾಗಿ ಎಲ್ಲರೂ ತೊಗೊಂಡು ತಿರುಗಾಡಬೇಕು ಅನ್ನೋದಾದ್ರೆ ಸರ್ಪಿಣಿ. ಯಾವಾಗಾದ್ರೆ ನೀವು ಹೋಗಲಾರ್ದೆ ಅವು ಇಲ್ಲಿ ಬಂದಿದ್ದಾವೆ, ಈ ಜಾಗಕ್ಕೆ ಬಂದಿದ್ದಾವೆ? ಹಾಂ ಸರ್, ಕೆಲವು ಟೈಮ್ ಬಂದಿದ್ದಾವೆ. ಬಂದಿದ್ದಾವೆ? ಓಕೆ. ಕೆಲವು ಟೈಮ್ ಯಾವಾಗೋ ಒಂದು ಟೈಮ್ ಅಪರೂಪಕ್ಕೆ ಹತ್ತಿರದಲ್ಲೆಲ್ಲ ಬಿಟ್ಟಾಗ ಮುದ್ದೆ ತಿನ್ನ ಆಸೆಗೋಸ್ಕರ. ಅಚ್ಚಾ. ಆದರೂ ಬರ್ತವೆ. ಇಲ್ಲಾಂದ್ರೆ ಕೆಲವು ಟೈಮ್. ಸೊ ನೀವು ಅಲ್ಲಿ ಹಿಡಿಲಿಕ್ಕೆ ಹೋದಾಗ ಅವು ಬರಲಿಕ್ಕೆ ಇಚ್ಛೆ ಪಡ್ತಾವೋ ಏನಿಲ್ಲ ಅಂತ? ಬರ್ತಾವೆ ಸರ್. ಅವಕ್ಕೂ ಒಂಥರ ಆಸೆ, ಒಂದು ಮಾವತ ಬಂದ ತಿನ್ನಕೇಂದ್ರ ಕೊಡ್ತಾನೆ. ಒಂದು ಅಣಿಗೆ ಒಬ್ಬರೇ ಮಾವುತ ಮೇಂಟೈನ್ ಮಾಡ್ಬೇಕಾ? ಇಲ್ಲ ಸರ್, ಇಬ್ರು ಇರ್ತೀವಿ. ಈಗ ಒಂದು ದೊಡ್ಡ ಅಣಿಗೆ ಇಬ್ರು ಇರ್ತೀವಿ, ಒಬ್ಬ ಮಾವುತ ಒಬ್ಬ ಕವಡಿಗ ಅಂತ. ಓಕೆ. ಇದೆಷ್ಟು ವರ್ಷದ ಇದು? ಈಗ 36 ವರ್ಷ ಸರ್. ಇದಕ್ಕೆ ಇದು 36 ವರ್ಷ? 36. ನನ್ನಷ್ಟೇ. ಮತ್ತೆ ಅದಕ್ಕೆ ಅಮ್ಮರಿಗೆ 7 ವರ್ಷ ಸರ್ ಇವಾಗ. ಓಕೆ. ಅದು ದೊಡ್ಡದು? ಅದಕ್ಕೆ 27 ವರ್ಷ. ಅಮ್ಮ ಮಗಳವರು 27 ವರ್ಷಕ್ಕೆ. ಮತ್ತೆ ಇದು ಹೆಂಗೆ 36 ವರ್ಷ ಸರ್? ಇದು ಸರ್ಕಸ್ ಇಂದಾನೆ ಸರ್, ಸರ್ಕಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಇದನ್ನ. ಅವ್ರೇನ್ ಮಾಡಿದ್ರು, ಇದು ನೋಡಕ್ಕೆ ಗಣಪತಿ ಟೆಪ್ ಇದೆಯಲ್ಲ, ಅದಕ್ಕೆ ಅವ್ರು ಪ್ರೈವೇಟ್ ಅಲ್ಲಿ ಮಾರ್ಬಿಟ್ಟಿದ್ರು ಇದನ್ನ. ಅಂದ್ರೆ ಅವ್ರು ಮಾರಿದ ಜಾಗದಲ್ಲಿ ಅವ್ರು ನೋಡ್ಕೊಂತಿದ್ದ ರೀತಿ ಸರಿ ಇದಿಲ್ಲ, ಅವ್ರು ಬರೀ ದುಡ್ಡಿನ ಇದ್ರಲ್ಲಿ ಇದ್ ಮಾಡ್ತಿದ್ರು. ಆಮೇಲೆ ಇದನ್ನ ನಮ್ಮ ಗೌರ್ಮೆಂಟ್ ಸೀಜ್ ಮಾಡಿ ತಗೊಂಡ್ಬಂದಿದ್ವಿ ಇಲ್ಲಿ. ಓಕೆ. ಸೊ ಸರ್ಕಸ್ ನಲ್ಲಿ ಇದ್ದಿದ್ದ ಹಣ್ಣು ಇದು? ಹಾಂ ಸರ್, ಸರ್ಕಸ್ ಅಲ್ಲಿ ಇತ್ತು ಮೊದಲು. ಮತ್ತೆ ಅದು? ಅದು ಹುಟ್ಟಿದ್ದು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ. ಹ್ಮ್. ಅದು ಇಲ್ಲೊಂದು ಕ್ಯಾಂಪ್ ಆಗ್ಬೇಕು ಅಂತ ಅದನ್ನು ಮತ್ತೆ ಇನ್ನೊಂದು ಆನೆ ಬಂದಿತ್ತು ಇಲ್ಲಿಗೆ, ರಾಜೇಶ್ ಅಂತ ಡೆತ್ ಆಯ್ತು. ಅದು ಎರಡನೇ ಇಲ್ಲಿಗೆ ಬಂದಿದ್ದು. ಮತ್ತೆ ಅದು ಸಣ್ಣ ಮರಿ ಇಲ್ಲೇ ಹುಟ್ಟಿದ್ದು ಸರ್. ಅದು ಇಲ್ಲೇ ಹುಟ್ಟಿದ್ದು. ಅದು ಪ್ರೆಗ್ನೆಂಟ್ ಇದೆ ಈಗ? ಹಾಂ ಸರ್, ಪ್ರೆಗ್ನೆಂಟ್ ಇದೆ ಈಗ. ಹಾಂ ಹಾಂ ಹಾಂ.
ವಂಡರ್ಫುಲ್. ಈಗ ಅದು ಪ್ರೆಗ್ನೆಂಟ್ ಮುಗಿದ ಮೇಲೆ ಇಲ್ಲೇ ಇಟ್ಕೋತೀರೋ ಏನು ಬೇರೆ ಕಡೆ ಕಳಿಸ್ತೀರ ಹೇಗೆ? ಇಲ್ಲ ಸರ್, ಇಲ್ಲೇ ಇಲ್ಲೇ ಇಲ್ಲೇ. ಇನ್ನೂ ಬರ್ತಾ ಇದ್ದಾವೆ ಆಣಿ ಬರೋ ಇದಾವೆ ಅಂತ ಹೇಳಿದಾರೆ ಸರ್, ಒಂದು ಐದಾನೆ ಬರ್ತಾವೆ ಅಂತ ಹೇಳಿದಾರೆ. ಯಾವಾಗ ಬರ್ತಾವೆ ಅಂತ ಹೇಳಂಗಿಲ್ಲ. ಓಕೆ ಓಕೆ. ನಿಮ್ಮ ಹೆಸರು? ಸಚಿನ್ ಅಂತ ಸರ್. ಸಚಿನ್. ನಿಮ್ಮ ಕುದ್ದೂರು? ಶಿವಮೊಗ್ಗ. ಶಿವಮೊಗ್ಗ. ವಂಡರ್ಫುಲ್, ಥ್ಯಾಂಕ್ಸ್ ಸರ್. ಓಕೆ ಸರ್. ಪ್ರೆಗ್ನೆಂಟ್ ಇದೇನಾ ಇದು? ಹಾಂ ಪ್ರೆಗ್ನೆಂಟ್. ಏನು ಹೆಸರು ಇದ್ರದ್ದು? ಚಾಮುಂಡಿ ಅಂತ. ಚಾಮುಂಡಿ. ನಿಮ್ಮ ಹೆಸರು? ಸ್ನೇಹಲ್ ಅಂತ ಹೇಳಿ. ವಾವ್. ಈಗ ಎಷ್ಟು ತಿಂಗಳು ಅದು ಪ್ರೆಗ್ನೆಂಟ್ ಇದೆ? ಇದು 14ನೇ ನಡೀತಿದೆ. ಟೋಟಲ್ ಎಷ್ಟು ತಿಂಗಳು ಡೆಲಿವರಿ? ತಿಂಗಳು 18 ದಿವಸ ಹೆಣ್ಮರಿ. ಹಾಂ 17 19 ತಿಂಗಳು 19 ದಿವಸ ಗಣಮರಿ. ವಾವ್. ಓಕೆ. ಈ ಇದ್ರದ್ದು ಎಷ್ಟನೇ ಫಸ್ಟ್ ಫಸ್ಟ್ ಇದು? ಮೂರನೇದು. ಇದು ಮೂರನೇದ? ಮೂರನೇ. ಒಂದನೇದೆಲ್ಲ ಆಯ್ತು. ಒಂದು ಪಕ್ಕನೆ ಮತ್ತಿಗೂಡು ಕ್ಯಾಂಪಲ್ಲಿ ಇದೆ. ಹಾಂ. ಇನ್ನೊಂದು ಇಲ್ಲೊಂದು ಇದೆ. ಇದು ಇದ್ರದಾನ? ಇದು ಶಿವರಾತ್ರಿ ಹುಟ್ಟಿದ. ಹಾಂ ಹಾಂ. ಶಿವಾಂಗಿ ಅಂತ ಹೆಸರು. ಓಕೆ. ಶಿವರಾತ್ರಿ ಹುಟ್ಟಿದ. ಹಾಂ ಹಾಂ ಹಾಂ. ಸೊ ಇದ್ರ ಮರಿನೂ ಇಲ್ಲೇ ಇಟ್ಕೊಳ್ಳೋದಿಲ್ಲ? ಇದ್ರ ಮರಿನೂ ಇಲ್ಲೇ ಇಟ್ಕೊಳ್ತೀವಿ. ಹ್ಞೂ ಹ್ಞೂ ಹ್ಞೂ. ಇದಕ್ಕೆ ನೀವು ಇದಕ್ಕೆ ಒಂದಕ್ಕೆ ನೀವು ಮಾವುತರು? ಹಾಂ ಇದಕ್ಕೊಂದಕ್ಕೆ ನಾನು. ಅವರು ಅನೇಕ ಅವರೊಬ್ಬರು ಇದ್ದಾರೆ, ಒಬ್ಬರು ಇದ್ದಾರೆ. ಇದ್ರದ್ದು ಏನು ಕೇರ್ ಏನು ಮಾಡ್ತಾರೆ ಪ್ರೆಗ್ನೆಂಟ್ ಇದ್ದಾಗ? ಪ್ರೆಗ್ನೆಂಟ್ ಇದ್ದಾಗ ಸ್ಪೆಷಲ್ ಫುಡ್ ಇದೆ. ಹಾಂ. ಬೀಟ್ರೂಟು, ಕ್ಯಾರೆಟು, ಮುದ್ದೆ ಇದೆ. ಹಾಂ. ಎಲ್ಲ ಸ್ಪೆಷಲ್ ಸ್ಪೆಷಲ್ ಫುಡ್ ಕೊಡ್ತಾರೆ. ಓಕೆ ಓಕೆ. ಮತ್ತು ಇದಕ್ಕೆ ಕೆರಿಗೆ ಇದು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಇದ್ರದ್ದು ಯಾರು ಹೀರೋ? ಹೀರೋ ಯಾರು ಇದ್ರದ್ದು? ಇದ್ರದ್ದು ಹೀರೋ ಗಂಡನೇ. ಕಾರ್ಡ್ ಇದು ಕಾರ್ಡ್ ಇದು ಗಂಡನೇ ಕ್ರಾಸ್ ಮಾಡಿದ. ಸೊ ಅಲ್ಲೇ ಕ್ರಾಸ್ ಮಾಡಿದ್ದ? ಹಾಂ ಹಾಂ ಹಾಂ. ವಂಡರ್ಫುಲ್. ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಇದು ಪ್ರೆಗ್ನೆನ್ಸಿ ಆಗಿದೆ ಅಂತ? ಕ್ರಾಸಿಂಗ್ ಟೈಮಲ್ಲಿ ಜೊತೆಲಿ ಇರ್ತದೆ ಬಿಡಲ್ಲ ಆನೆಗಳು. ಆ ಟೈಮಲ್ಲಿ ಜೊತೆಲಿ ನಾವು ಹೋಗ್ತೀವಲ್ಲ, ಅವಾಗ ಜೊತೆಲೇ ಇರ್ತದೆ. ಕ್ರಾಸಿಂಗ್ ಟೈಮಲ್ಲಿ ಬಿಟ್ಟು ಕೊಡೋದೇ ಇಲ್ಲ ಆನೆಗಳು. ಓ ಹೋ ಹೋ. ಕಾಡು ಆನೆಗಳು. ಓಕೆ. ಸೊ ಅವಾಗ ನೀವು ಇಲ್ಲಿ ತೊಗೊಂಡ್ಬರಲೇ ಇಲ್ಲ? ಬರೋಕ್ಕೆ ಬರೋಕ್ಕೂ ಆಗೋದಿಲ್ಲ, ಅದಕ್ಕೆ ಹೋದ್ರೆ ಹಿಂದ್ಗಡೆ ಬರ್ತದೆ. ಎಷ್ಟು ದಿವ್ಸ ಬಿಟ್ಟಿದ್ರಿ ನೀವು? ಇದು 3 ದಿವಸ 4 ದಿವಸ ಇತ್ತು. 4 ದಿವಸ ಅಲ್ಲೇ ಬಿಟ್ಟು ಬಿಟ್ಟಿದ್ರಿ. ಮತ್ತೆ ಅದ್ರ ಒಟ್ಟು ಅದ್ರ ಜೊತೆನೇ ಇದ್ರಿ ನೀವು? ಜೊತೆನೇ ಇದ್ವಿ. ನೋಡ್ಕೊಂಡು ಬರೋದು ಆ ಕಡೆ ಈ ಕಡೆ ಬರೋದು, ಅದಕ್ಕೆ ಅಲ್ಲೇ ಮೇವು ಹಾಕೋದು, ನೀರು ಕೊಡೋದು, ಅಲ್ಲೇ ಇದು ಮಾಡ್ತೀವಿ. ಓಕೆ. ನಿಮ್ಗೆ ಹೆಂಗೆ ಅನಿಸ್ತದಪ್ಪ, ಖುಷಿ ಅನಿಸ್ತದೆ ಇದ್ರ ಜೊತೆ? ಇದು ಎಷ್ಟು ವರ್ಷ ಆಯ್ತು ನಿಮಗೆ? ನಾನು 9 ವರ್ಷ ಆಯ್ತು ಇಲ್ಲಿ. 9 ವರ್ಷ. ನಿಮ್ಗೆ ಹೆಂಗೆ ಇದೇನೋ ನನಗೆ ಚೆನ್ನಾಗಿದೆ ಇದೇ ದಂಧೆ, ಅಥವಾ ಈ ಹುದ್ದೆ ಆಗಲಿ ಏನೇ ಆಗಲಿ ನಂಗೆ ಚೆನ್ನಾಗಿದೆ? ಇನ್ನೂ ಭಾಳ ಈಗ ಸಿಟಿ ಇಟ್ಟು ಜನ ನೋಡ್ತಾರಲ್ಲ, ನಾವಿಲ್ಲಿ ಬರೀ ಕಾಡಿನಲ್ಲಿ ಆಣಿಗಳ ಜೊತೆ ಇರ್ತೀವಿ ಹೆಂಗೆ ಅಂತ ಹೇಳಿ, ಆ ಥರ ಏನು ಅನಿಸಿಲ್ಲ? ಆ ಥರ ಏನು ಅನಿಸಿಲ್ಲ, ಖುಷಿ ಆಗ್ತದೆ. ಹಾಂ, ಪ್ರಾಣಿ ಸಾಕ್ತಿದ್ದೀನಿ ಅನ್ನೋದು ಖುಷಿ ಆಗ್ತದೆ. ಅದರೊಳಗೆ ಆಣೆ ಮತ್ತು ಹೆಮ್ಮೆ ಅದು. ಹಾಂ, ಕರೆ ಕರೆ ಅದು. ಆಯ್ತುರಪ್ಪ, ಥ್ಯಾಂಕ್ ಯು. ಏನು ಬರ್ಲಿತ್ತು ಮುನ್ ಸ್ಕ್ರೀನು ಅಷ್ಟೇ. ಹೌದಾ?